ಜಯತಿ ವರದೇಂದ್ರ ಶ್ರೀ ಗುರು ರಾಯ ರಾಘವೇಂದ್ರ ಭೂಯತಿ ವರದೇಂದ್ರ ಶ್ರೀ ಗುರು ರಾಯ ರಾಘವೇಂದ್ರ ಕಾಯೋಯನ್ನ ಶುಭ ಕಾಯ ಭಜಿಸುವೆನು ಕಾಯೋಯನ್ನ ಶುಭ ಕಾಯ ಭಜಿಸುವೆನು ಕಾಯೋ ತವಕ ಚಂದ್ರ ಶ್ರೀ ಗುರು ರಾಯ ರಾಘವೇಂದ್ರ ಭೂಯತಿ ವರದೇಂದ್ರ ಶ್ರೀ ಗುರು ರಾಯ ರಾಘವೇಂದ್ರ ನಗಲ್ಲಿ ಇರುವುದು ಕಾಮಾಧಮನಲ್ಲಿ ನೇಮವು ಎನಗಲ್ಲಿ ಇರುವುದು ಕಾಮಾಧಮನಲ್ಲಿ ಶ್ರೀ ಮಹಾಮಹಿಮನೆ ಪಾಮರ ನಾನಿಮ್ಮ ಶ್ರೀ ಮಹಾಮಹಿಮನೆ ಪಾಮರ ನಾನಿಮ್ಮ ನಾಮವನ್ನು ಬಲ್ಲೆ ಶ್ರೀ ಗುರು ರಾಯ ರಾಘವೇಂದ್ರ ಭೂಯತಿ ವರದೇಂದ್ರ ಶ್ರೀ ಗುರು ರಾಯ ರಾಘವೇಂದ್ರ ಕಂಡ ಕಂಡ ಕಡೆಗೆ ತಿರುಗಿ ಬೆಂಡಾದನು ಕೊನೆಗೆ ಕಂಡ ಕಂಡ ಕಡೆಗೆ ತಿರುಗಿ ಬೆಂಡಾದನು ಕೊನೆಗೆ ಕಂಡ ಕಂಡವರ ಕೊಂಡಾಡುತ್ತ ನಿಮ್ಮ ಕಂಡ ಕಂಡವರ ಕೊಂಡಾಡುತ್ತ ನಿಮ್ಮ ಕಂಡ ಕಟ್ಟ ಕಡೆಗೆ ಶ್ರೀ ಗುರು ರಾಯ ರಾಘವೇಂದ್ರ ಭೂಯತಿ ವರದೇಂದ್ರ ಶ್ರೀ ಗುರು ರಾಯ ರಾಘವೇಂದ್ರ ಮಂತ್ರವನಾನರಿಯೇ ಶ್ರೀಮನ್ ಮಂತ್ರಾಲಯ ದೊರೆಯೇ ಮಂತ್ರವನಾನರಿಯೇ ಶ್ರೀಮನ್ ಮಂತ್ರಾಲಯ ದೊರೆಯೇ ಅಂತರಂಗದೊಳಿಂತು ಪ್ರೇರಿಸೋ ಅಂತರಂಗದೊಳಿಂತು ಪ್ರೇರಿಸೋ ಅನಂತ ಶನರಿಯೇ ಶ್ರೀ ಗುರು ರಾಯ ರಾಘವೇಂದ್ರ ಭೂಯತಿ ವರದೇಂದ್ರ ಶ್ರೀ ಗುರು ರಾಯ ರಾಘವೇಂದ್ರ ಕಾಯೋಯನ್ನ ಶುಭ ಕಾಯ ಭಜಿಸುವೆನು ಕಾಯೋ ತವಕ ಚಂದ್ರ ಶ್ರೀ ಗುರು ರಾಯ ರಾಘವೇಂದ್ರ
ಕೊಡುತ್ತೆ ವರದೇಂದ್ರ ಶ್ರೀ ಗುರು ರಾಯ ರಾಘವೇಂದ್ರ ರಾಯ ರಾಘವೇಂದ್ರ ರಾಯ ರಾಘವೇಂದ್ರ ಪರಮ ಪೂಜ್ಯರಾದ ವರದೇಂದ್ರ ತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನೆ. ವರದೇಂದ್ರ ತೀರ್ಥರು ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳ ಮಠದ ಭವ್ಯ ಪರಂಪರೆಯಲ್ಲಿ ಬಂದವರು. ಪೂನಾ ನಗರದಲ್ಲಿ ವೃಂದಾವನಸ್ಥರಾಗಿದ್ದಾರೆ. ವರದೇಂದ್ರ ತೀರ್ಥರನ್ನ ವಾದೇ ವಿಜಯಶೀಲಾಯ ವರದಾಯ ವರಾರ್ಥಿನಾಂ ವದಾನ್ಯ ಜನಸಿಂಹಾಯ ಅಂತ ಮೂರು ದೃಷ್ಟಿಯಿಂದ ಅವರನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ವಾದ ಮಾಡಿ ದ್ವೈತ ಸಿದ್ಧಾಂತವನ್ನ ಸ್ಥಾಪನೆ ಮಾಡಿದವರಲ್ಲಿ ದೊಡ್ಡ ಪಾತ್ರಧಾರಿಗಳಾಗಿದ್ದಾರೆ ವರದೇಂದ್ರ ತೀರ್ಥರು. ಅನೇಕ ಜನ ದ್ವೈತ ಸಿದ್ಧಾಂತ ಸ್ಥಾಪನೆ ಮಾಡಿದರು. ಅವರಲ್ಲಿ ಮುಖ್ಯ ಪಾತ್ರ ವರದೇಂದ್ರ ತೀರ್ಥರು. ಅವರು ವೃಂದಾವನಸ್ಥರಾದದ್ದನ್ನು ನೋಡಿದರೆ ಗೊತ್ತಾಗ್ತದೆ. ಪೂನಾದಂಥ ಮಹಾನಗರದಲ್ಲಿ ಪ್ರಸಿದ್ಧವಾದ ಬಡಾವಣೆಯಲ್ಲಿ ದೊಡ್ಡ ಒಂದು ಜಾಗವನ್ನ ಅವರು ಸಂಪಾದನೆ ಮಾಡಿದರು ವಾದ ಮಾಡಿ. ಆಗಿನ ಕಾಲದಲ್ಲಿ ಪರಮತದ ಪಂಡಿತರಿಗೂ ಇವರಿಗೂ ವಾದ ನಡೆದು ಆ ವಾದದಲ್ಲಿ ಪಣ ಇಟ್ಟದ್ದೇನು ಅಂತಂದ್ರೆ ಆ ಪರಮತದ ಪಂಡಿತರು ಸವಾಲು ಹಾಕಿದ್ರು, ನಮ್ಮನ್ನ ನೀವು ಸೋಲಿಸಿದ್ರೆ ಈ ಭವ್ಯವಾದ ಮನೆಯನ್ನೇ ನಿಮಗೆ ಬಿಟ್ಕೊಡ್ತೇವೆ ಅಂತ. ಲಕ್ಷ್ಮೀ ರೋಡ್ ಅಂತ ಒಂದು ದೊಡ್ಡ ಬೀದಿ ಇದೆ, ನಾಲ್ಕು ಬೀದಿಗಳು, ಅದರ ಮಧ್ಯದಲ್ಲಿರುವ ಜಾಗ ಪೂರ್ತಿ ವರದೇಂದ್ರ ತೀರ್ಥರದ್ದು. ಕಾರ್ಯಕ್ರಮೇಣ ಹೋಗಿದೆ ಅಷ್ಟೇ ಹೊರತು ನಾಲ್ಕು ಭಾಗದಲ್ಲಿಯೂ ಕೂಡ ರೋಡ್ಗಳೇ ಬರಬೇಕು, ಬೀದಿಗಳೇ ಬರಬೇಕು. ಮಧ್ಯದಲ್ಲಿ ಅಂಥ ಭವ್ಯವಾದ ಮನೆ, ಅದು ಪೇಶ್ವೆಯವರ ಕಾಲದಲ್ಲಿ ಇದ್ದಂತಹದ್ದು, ವರದೇಂದ್ರ ತೀರ್ಥರಿಗೆ ಬಿಟ್ಕೊಟ್ಟಿದ್ದಾರೆ. ಅಂಥ ಭವ್ಯವಾದ ಭವನವನ್ನೇ ಅದನ್ನು ವರದೇಂದ್ರ ಮಠ ಅಂತ ಇವತ್ತಿಗೆ ಮಠವಾಗಿ ಪರಿವರ್ತನೆ ಆಗಿದೆ. ಹೀಗೆ ವಾದದಲ್ಲಿ ವಿಜಯ ಗಳಿಸಿದಂಥವರು ವರದೇಂದ್ರ ತೀರ್ಥರು. ವರದಾಯ ವರಾರ್ಥಿನಾಂ, ಪಾಂಡಿತ್ಯ ಅಷ್ಟೇ ಅಲ್ಲ ತಪಶಕ್ತಿಯೂ ಕೂಡ ಹಾಗೆ ಇದೆ. ಪಾಂಡಿತ್ಯ ಇದ್ದಲ್ಲಿ ತಪಶಕ್ತಿ ಇರೋದಿಲ್ಲ, ತಪಶಕ್ತಿ ಇದ್ದಲ್ಲಿ ಪಾಂಡಿತ್ಯ ಇರೋದಿಲ್ಲ, ಹೀಗೆಲ್ಲ ಕೆಲವು ಕಡೆ ಆ ರೀತಿ ಕಂಡಿದೆ. ಆದರೆ ವರದೇಂದ್ರ ತೀರ್ಥರಲ್ಲಿ ಅಷ್ಟೇ ಪ್ರಖರವಾದ ಪಾಂಡಿತ್ಯ ಜೊತೆಗೆ ತಪಶಕ್ತಿ. ಅವರ ಸೇವೆ ಮಾಡಿದರೆ ಏನು ವರ ಬೇಕು ಆ ವರವನ್ನು ಕೊಡತಕ್ಕಂಥವ್ರು. ಇವತ್ತಿಗೂ ಕೂಡ ಬಹಳ ಪ್ರಸಿದ್ಧಿ. ಪೂನಾದಲ್ಲಿ ಹೋಗಿ ವರದೇಂದ್ರರ ಸೇವೆ ಮಾಡಿದರೆ ಅವರಿಗೆ ವರ ಸಿಗ್ತದೆ, ಮನೋಭೀಷ್ಟಗಳು ಪೂರ್ತಿ ಆಗ್ತದೆ. ಅಂಥ ತಪಸ್ವಿಗಳಾಗಿದ್ದರು, ತಪಶಕ್ತಿ ಅದು ಅವರಲ್ಲಿತ್ತು ಅಂತ ಅನ್ನೋದಕ್ಕೆ ಅನೇಕ ನಿದರ್ಶನಗಳು ನಡೆದಿದೆ ಆ ಭಾಗದಲ್ಲಿ. ಇನ್ನು ವರದಾಯ ವರಾರ್ಥನಾಂ ವದಾನ್ಯ ಜನಸಿಂಹಾಯ, ಅಷ್ಟೇ ಔದಾರ್ಯಶಾಲಿಗಳು ಆಗಿದ್ದರು. ಪಾಂಡಿತ್ಯನೂ ಅಷ್ಟೇ, ತಪಶಕ್ತಿನೂ ಹಾಗೆ, ಔದಾರ್ಯ ಗುಣನೂ ಹಾಗೆ. ಎಷ್ಟು ಸಂಪಾದನೆ ಮಾಡಿದ್ರು, ಎಷ್ಟು ಸಂಪತ್ತಿತ್ತು, ಕೈ ಎತ್ತಿ ಎಲ್ಲವನ್ನೂ ಕೂಡ ದೀನರಿಗೆ ಪಂಡಿತರಿಗೆ ದಾನ ಮಾಡಿ ಅವರನ್ನ ತೃಪ್ತಿಪಡಿಸಿದಂಥವ್ರು, ಅವರಲ್ಲಿರುವ ಭಗವಂತನನ್ನ ತೃಪ್ತಿಪಡಿಸಿದವರು. ಅದಕ್ಕೆ ವದಾನ್ಯ ಜನಸಿಂಹ ಅಂತ ಅವರನ್ನ ಕರೆದಿದ್ದಾರೆ. ವದಾನ್ಯ ಅಂತಂದ್ರೆ ದಾನಶೂರರಿಗೆ ವದಾನ್ಯ ಅಂತ ಕರೀತಾರೆ. ವದಾನ್ಯರು ಅಂತಂದ್ರೆ ದಾನಶೂರರು, ಅಂಥವರಲ್ಲಿ ಅಗ್ರಗಣ್ಯರು. ಹೀಗೆ ಮೂರು ಗುಣಗಳಿಂದ ಅವರನ್ನು ಸ್ತೋತ್ರ ಮಾಡಿದ್ದಾರೆ. ಇನ್ನೊಂದು ವೈಶಿಷ್ಟ್ಯ ಏನು ಅಂದ್ರೆ, ರಾಘವೇಂದ್ರ ಸ್ವಾಮಿಗಳು ತಮ್ಮ ಕಾಲದಲ್ಲೇ ಮೂರು ಭವಿಷ್ಯ ನುಡಿದಿದ್ರಂತೆ. ಆ ಮೂರೂ ಸತ್ಯ ಆಗಿತ್ತು. ಒಂದು ಭವಿಷ್ಯ ರಾಯರು ಹೇಳಿದ್ದು, ಅನೇಕ ಗ್ರಂಥಗಳನ್ನೆಲ್ಲ ರಚನೆ ಮಾಡಿದಾಗ ಶಿಷ್ಯರೊಬ್ಬರು ಕೇಳಿದ್ರಂತೆ, ಇಷ್ಟೆಲ್ಲ ಗ್ರಂಥ ಬರೆದಿಟ್ಟಿದ್ದೀರಿ, ಯಾರೋತ್ತಾರ ಮುಂದೆ ಕಲಿಕಾಲ, ಇದನ್ನು ಓದೋರು ಕಡಿಮೆ, ಸುಮ್ಮನೆ ಶ್ರಮ ಪಟ್ಟು ಬರೆದ್ರಿ ನೀವು, ಓದೋರು ಯಾರಿದ್ದಾರೆ ಈ ಗ್ರಂಥಗಳನ್ನೆಲ್ಲ ಆಗಿನ ಕಾಲದಲ್ಲಿ ಕೇಳಿದ್ರು. ಅದು ಈಗ
ಆ ಮಾತು ಕೇಳಿದ್ದು ಸತ್ಯ ಆಗ್ತಾ ಇದೆ, ಯಾರು ಓದ್ತಾ ಇದ್ದಾರೆ, ಯಾರು ಓದೋರು ಇದ್ದಾರೆ ಅನ್ನೋ ಮಾತು ಬಂತು. ಆದರೆ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರಂತೆ, ಮುಂದೆ ಕಾಲ ಮುಂದೆ ಮುಂದೆ ಹೋದಂತೆ ಕಲಿ ಪ್ರಭಾವ ಜಾಸ್ತಿ ಆಗ್ತದೆ ಅಂತ ನನಗೂ ಗೊತ್ತು. ನಾನು ಗೊತ್ತಿಲ್ಲದೆ ಎಲ್ಲ ಓದೋರು ಇದ್ದಾರೆ ಅಂತ ನಾನು ಹಾಗೆ ಬದ್ದದ್ದಲ್ಲ. ಆದರೆ ಇಷ್ಟೆಲ್ಲ ಗ್ರಂಥಗಳು ಬದ್ದದ್ದು ಯಾಕೆ ಅಂತಂದ್ರೆ, ಕಲಿ ಪ್ರಭಾವ ಹೆಚ್ಚೆಚ್ಚಾದಾಗೂ ಕೂಡ ಅಲ್ಲೊಬ್ರು ಇಲ್ಲೊಬ್ರು ಆ ಕಲಿ ಪ್ರಭಾವವನ್ನ ಮೀರಿ ಭಗವದ್ ಅನುಗ್ರಹ ಪಾತ್ರರಾಗತಕ್ಕಂತಹ ಜ್ಞಾನಿಗಳು ಬರ್ತಾರೆ. ಅಂಥವರಲ್ಲಿ ಸುಮತೀಂದ್ರರು ಅಂತ ಒಬ್ರು ಬರ್ತಾರೆ, ಮುಂದೆ ನನ್ನ ಪರಂಪರೆಯಲ್ಲಿ ಬರ್ತಾರೆ ಸುಮತೀಂದ್ರರು. ಅವರನ್ನ ಮನಸ್ಸಿನಲ್ಲಿಟ್ಟುಕೊಂಡು ಈ ಗ್ರಂಥ ರಚನೆ ಮಾಡಿದ್ದೇನೆ ಎಂದರು. ಅವರು ಅಂದ್ರೆ ಅವರು ಮಾತ್ರ ಅಲ್ಲ, ಇನ್ನೂ ಅನೇಕರನ್ನ ಇಟ್ಟುಕೊಂಡಿರ್ತಾರೆ. ಅವರಲ್ಲಿ ಬಾಯ್ಬಿಟ್ಟು ಹೇಳಿದ್ದ ಹಾಗಂತೆ ರಾಯ್ ನನ್ನ ವಂಶದಲ್ಲಿ ಬರತಕ್ಕಂತಹ ಸುಮತೀಂದ್ರರು ಇದನ್ನೆಲ್ಲ ಅಧ್ಯಯನ ಮಾಡ್ತಾರೆ, ನಾನು ಮಾಡಿದ ಬರೆದಿಟ್ಟದ್ದೆಲ್ಲ ಸಾರ್ಥಕ ಆಗ್ತದೆ ಅಂತಂದ್ರೆ. ಅದೇ ರೀತಿ ಅವರ ಪರಂಪರೆಯಲ್ಲಿ ಯೋಗೀಂದ್ರಾದಿಗಳು ಬಂದಾಗ ಸುಮತೀಂದ್ರ ತೀರ್ಥರು ಅಂತ ಒಬ್ರು ಬಂದಿದ್ದಾರೆ. ಶ್ರೀರಂಗದಲ್ಲಿ ವೃಂದಾವನಸ್ಥರಾಗಿದ್ದಾರೆ ಅವರು. ದೊಡ್ಡ ಮೇಧಾವಿಗಳಾದ್ರು, ರಾಯರ ಗ್ರಂಥಗಳನ್ನೆಲ್ಲ ಓದಿ ದೊಡ್ಡ ಪಂಡಿತರಾದ್ರು, ಮೇಧಾವಿಗಳಾದ್ರು, ವಾದಿಗಳನ್ನೆಲ್ಲ ಸೋಲಿಸಿದ್ರು, ದ್ವೈತ ಸಿದ್ಧಾಂತ ಸ್ಥಾಪನೆ ಮಾಡಿದ್ರು. ರಾಣಿ ಮಂಗಮ್ಮ ಅನ್ನುವಳು ಅವಾಗಿದ್ದಂತೆ ಶ್ರೀರಂಗದಲ್ಲಿ. ಇವರ ವಾಕ್ಚಾತುರ್ಯ ಪಾಂಡಿತ್ಯ ಅದು ರಾಯರ ಗ್ರಂಥದಿಂದ ಬಂದಿರೋದು, ರಾಯರೇ ಹಾಗೆ ಹೇಳಿದ್ರು. ಅಂಥ ಪಾಂಡಿತ್ಯ ಎಲ್ಲ ನೋಡಿ ಇವತ್ತು ರಾಯರ ಮಠದ ಸಂಸ್ಥಾನದಲ್ಲಿ ಏನು ಪಚ್ಚೆ ಮಣಿಯ ಒಂದು ವಿಗ್ರಹ ಇದೆಯಲ್ಲ, ನೀಲಾದೇವಿ ಕರಾರ್ಚಿತ ಶೇಷಶಾಹಿಯಾಗಿರತಕ್ಕಂಥ ಆ ಪರಮಾತ್ಮನ ವಿಗ್ರಹ, ಶ್ರೀಭೂ ದುರ್ಗಾ ಸಮೇತ ವೈಕುಂಠ ವಾಸದೇವರು ಅಂತ ಏನು ತೋರಿಸ್ತಾರೆ, ಪಚ್ಚೆ ಮಣಿಯಲ್ಲಿ ಮಾಡಿದಂಥ ವಿಗ್ರಹ, ಅಪೂರ್ವವಾದಂಥ ವಿಗ್ರಹ. ಆ ವೈಕುಂಠ ವಾಸುದೇವರ ಪ್ರತಿಮೆಯನ್ನು ಆಕೆ ಕೊಟ್ಟದ್ದು, ರಾಣಿ ಕೊಟ್ಟದ್ದು ಸುಮತಿಯಿಂದ ತೀರ್ಥದೆ. ಅನಂತರದಲ್ಲಿ ಅದು ಮಠದಲ್ಲಿ ಪೂಜೆಗೆ ಬಂತು. ಹೀಗೆ ರಾಘವೇಂದ್ರ ಸ್ವಾಮಿಗಳು ಸುಮತೀಂದ್ರ ತೀರ್ಥರು ಅಂತ ಒಬ್ಬರು ಬರ್ತಾರೆ ತನ್ನ ಗ್ರಂಥ ಓದುವರು ಅಂತ ಭವಿಷ್ಯ ನೋಡಿದ್ರು. ಹಾಗೆ ಮತ್ತೊಂದು ಭವಿಷ್ಯ ಅಂತಂದ್ರೆ ವಾದೀಂದ್ರ ತೀರ್ಥರ ಬಗ್ಗೆ ಹೇಳಿದ್ರು. ಅವರಿಗಾಗಿ ಒಂದು ವೃಂದಾವನ ತಯಾರಾಯಿತು. ರಾಯರಿ ಸಶರೀರನಾಗಿ ವೃಂದಾವನ ಪ್ರವೇಶ ಮಾಡ್ತೇನೆ ಎಂದಾಗ ಒಂದು ವೃಂದಾವನ ಮಾಡಿದ್ರು. ಆದರೆ ರಾಯರು ಹೇಳಿದಂತೆ ಈ ವೃಂದಾವನ ಬೇಡ ನನಗೆ, ಬೇರೆ ಕಲ್ಲಿದೆ. ರಾಮದೇವರು ವನವಾಸಕ್ಕೆ ಬಂದಾಗ ಅಲ್ಲಿ ಒಂದು ಕಡೆ ಕೂತಿದ್ರಂತೆ. ರಾಮದೇವರು ಕೂತಂಥ ಕಲ್ಲು, ಅವರು ಕಾಲಿಟ್ಟಂತಹ ಕಲ್ಲು, ಅವರು ಸ್ಪರ್ಶ ಮಾಡಿದ ಕಲ್ಲಿದೆ, ಆ ಕಲ್ಲಿನಿಂದ ವೃಂದಾವನ ಮಾಡ್ರಿ ಅಂತ ಹೇಳಿದ್ರು. ಆಮೇಲೆ ಆದಾಯ ಶಿಲೆಯನ್ನು ತಂದು ವೃಂದಾವನ ಮಾಡಿದ್ರು. ಅದರಲ್ಲಿ ರಾಯರು ಪ್ರವೇಶ ಮಾಡಿದ್ದಾರೆ. ಅದು ರಾಮದೇವರು ಕೂತಂಥ ಕಲ್ಲು, ವೃಂದಾವನದ ಶಿಲೆ, ರಾಮದೇವರ ಪಾದಸ್ಪರ್ಶ ಆದ ಶಿಲೆ ಅದು. ಅದರಿಂದ ವಿಶೇಷ ರಾಮದೇವರ ಸನ್ನಿಧಾನ ಅಲ್ಲಿ. ಆದರೆ ಇದೊಂದು ಜಿಜ್ಞಾಸೆ ಬಂತು, ವೃಂದಾವನ ಒಂದು ತಯಾರಾಗಿಬಿಟ್ಟಿದೆ, ಏನು ಮಾಡೋದು? ಬೇರೆ ವೃಂದಾವನ ರಾಯರಿಗಾಯಿತು, ಮೊದಲು ಮಾಡಿದ್ದನ್ನು ಏನು ಮಾಡೋದು? ಆಗ ಹೇಳಿದ್ರಂತೆ, ನನ್ನ ವಂಶದಲ್ಲಿ ಮುಂದೆ ವಾದೀಂದ್ರ ತೀರ್ಥರು ಅಂತ ಒಬ್ರು ಬರ್ತಾರೆ, ಅವರಿಗಿಟ್ಟಿರ್ರಿ ಅಂತಂದ್ರು. ಅದೇ ವೃಂದಾವನವನ್ನೇ ರಾಯರ ಪಕ್ಕದಲ್ಲಿ ವಾದೀಂದ್ರ ತೀರ್ಥರಿಗೆ ಇಟ್ಟಿರೋದು ಮೊದಲೇ ತಯಾರಾಗಿತ್ತು. ವಾದೀಂದ್ರ ತೀರ್ಥರನ್ನು ಅವತಾರನೆ ಮಾಡಿಲ್ಲ, ಅವರಿಗೆ ವೃಂದಾವನ ತಯಾರಾಗಿತ್ತು. ಹಿಂಗಿರ್ತದ ನೋಡ್ರಿ, ಅದು ರಾಯರು ಅಷ್ಟು ಭವಿಷ್ಯ ನೋಡಿದ್ರಂತ. ಅದು ಅವರಿಗಾಯ್ತು, ಅವರಿಗೆ ಅಂತ ಮಾಡಿದ ವೃಂದಾವನ ವಾದೀಂದ್ರರಿಗಾಯ್ತು. ಹೀಗೆ ಇದೊಂದು ಭವಿಷ್ಯ ಸತ್ಯ ಆಯ್ತು. ಇನ್ನೊಂದು ಭವಿಷ್ಯ ನೋಡಿದ್ರಂತ, ಒಳ್ಳೆ ರೀತಿಯಲ್ಲಿ ಪ್ರಖರ ಪಾಂಡಿತ್ಯದಿಂದ ರಾಘವೇಂದ್ರ ಸ್ವಾಮಿಗಳು ದ್ವೈತ ಸಿದ್ಧಾಂತ ಸ್ಥಾಪನೆ ಮಾಡಿದ್ರು. ಅದ್ಯ ಶ್ರೀ ರಾಘವೇಂದ್ರಾತ್ ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಸಾಕ್ಷಿ ಅಂತ. ಮಧ್ವ ಸಿದ್ಧಾಂತ ವೃಕ್ಷ ಅದು ಫಲ ಬಿಟ್ಟದ್ದು ರಾಯರ ಕಾಲದಲ್ಲಿ. ಆ ರೀತಿ ದ್ವೈತ ಸಿದ್ಧಾಂತ ಸ್ಥಾಪನೆ ಮಾಡಿದ್ರು. ಮುಂದಿನ ಗತಿ ಏನು ಅಂತ ಪ್ರಶ್ನೆ ಬಂದಾಗ ಆಗೊಂದು ಮಾತು ಹೇಳಿದ್ರು, ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರೋ ಭವಿಷ್ಯತಿ. ನನ್ನ ಹಾಗೆ ಇರತಕ್ಕಂಥವರು ಪಾಂಡಿತ್ಯದಲ್ಲಿ ಆಗಲಿ, ವಾದದಲ್ಲಿ ಆಗಲಿ, ಔದಾರ್ಯದಲ್ಲಿ ಆಗಲಿ, ಅನುಗ್ರಹ ಮಾಡೋದ್ರಲ್ಲಾಗಲಿ, ನನ್ನಂತೆ ಇರತಕ್ಕಂಥವರು ಏಳನೆಯವರು ಬರ್ತಾರೆ. ನನ್ನ ತಲೆಯಿಂದ ಏಳನೇ ತಲೆಯವರು ನನಗೆ ಸಮಾನರಾಗ್ತಾರೆ, ಅವರೇ ವರದೇಂದ್ರರು ಅಂತ ಅವರಿಗೆ ಹೆಸರಿರ್ತದೆ. ಈ ಮಾತನ್ನು ಮೊದಲೇ ಹೇಳಿಬಿಟ್ಟಿದ್ರು. ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರೋ ಭವಿಷ್ಯತಿ. ಅದೇ ಪ್ರಕಾರ ಅವರಿಗೆ ವರದೇಂದ್ರ ತೀರ್ಥರು ಅಂತ ನಾಮಕರಣ ಆಗಿದೆ. ಅದರಿಂದ ವರದೇಂದ್ರ ತೀರ್ಥರು ಇವತ್ತೇನು ಆರಾಧ್ಯರಾಗಿದ್ದಾರೆ, ಆ ವರದೇಂದ್ರ ತೀರ್ಥರು ಅಂದರೆ ರಾಯರಿಗೆ ನನಗೆ ಸಮಾನರಾಗಿರ್ತಾರೆ ಅಂತ ರಾಯರ ಬಾಯಿಯಲ್ಲೇ ಬಂದಿರೋ ಮಾತು. ಅದರಿಂದ ಇಂಥ ವರದೇಂದ್ರ ತೀರ್ಥರ ಸ್ಮರಣೆ ಇವತ್ತು ಮಾಡಿದ್ದೀವಿ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡಿದ ಹಾಗೆ. ಅವರಿಂದ ಏಳನೆಯವರು
ವರದೇಂದ್ರ ತೀರ್ಥರು ರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು. ಅವರ ಆಜ್ಞೆಯಂತೆ ಅದೇ ಹೆಸರಿನಿಂದ ಬಂದಿರತಕ್ಕಂತಹ ಮಹಾನುಭಾವರು. ಅಂತಹ ವರದೇಂದ್ರರ ಆರಾಧನೆಯ ದಿವಸ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಆ ವರದೇಂದ್ರ ತೀರ್ಥರ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಸೀತಾಪತಿ ಶ್ರೀ ರಾಮಚಂದ್ರ ದೇವರು ಎಲ್ಲರಿಗೂ ಕೂಡ ಅವರವರ ಮನೋಭೀಷ್ಟಗಳನ್ನು ಪೂರೈಸಿ ಜೀವನದಲ್ಲಿ ಬರತಕ್ಕಂಥ ಏನೇನು ಕ್ಲೇಶಗಳು ಚಿಂತೆಗಳು ಎಲ್ಲವನ್ನೂ ಕೂಡ ದೂರ ಮಾಡಿ ಜ್ಞಾನಭಕ್ತಿಯಾದಿಗಳನ್ನು ವಿಜಯ ವೀರ್ಯ ಕ್ಷೇಮ ಸ್ಥೈರ್ಯ ಆಯುರ ಆರೋಗ್ಯಾದಿಗಳನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನಾಲ್ಕು ಮಾತುಗಳನ್ನು ಭಾರತೀಯ ಅಂತರ್ಗತ ಶ್ರೀರಾಮಾರ್ಪಣ ಶ್ರೀ ಕೃಷ್ಣ ಓಂ ದೃಶ್ರೇಷ್ಠ ಆಂಧ್ರವೇನಾಧೇ ಇಂದ್ರಶಸ್ತು ಬೃಹತ್ತಮಸ್ಮೇ ಓಷಂ ಧನೂರಾಣ ಸಾಕಾರ.